ಪಿಎಫ್ಐ ಕಚೇರಿಗಳು ಸೀಸ್ ಮಡಿಕೇರಿಯ ಮಹದೇವಪೇಟೆಯಲ್ಲಿನ ಪಿಎಫ್ಐ ಕಚೇರಿ ಸೀಸ್ ಆಗಿದೆ ಕೊಡಗು ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಕಚೇರಿಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರಿಂದ ತಪಾಸಣೆ ಬಳಿಕ ಪಿಎಫ್ಐ ಕಚೇರಿಗಳು ಸೀಸ್ ಸೀಲ್ ಹಾಕಿ ಕಚೇರಿಯನ್ನು ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ಮಿಡ್ನೈಟ್ ಆಪರೇಷನ್ ಗೆ ಪತ್ರ ಕೊಟ್ಟಿದ ಪಿಎಫ್ಐ ಪಿಎಫ್ಐ ಸಂಘಟನೆ ಬ್ಯಾನ್ ಆದ ಬೆನ್ನಲ್ಲೇ ಕಚೇರಿಗಳನ್ನು ಕೂಡ ಪೊಲೀಸರು ಸೀಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಚೇರಿಯ ತಪಾಸಣೆ ನಡೆಸಲಾಗ್ತಾ ಇದೆ ಮಡಿಕೇರಿಯ ಮಹದೇವಪೇಟೆಯಲ್ಲಿನ ಪಿಎಫ್ಐ ಕಚೇರಿ ಸೀಸ್ ಆಗಿದೆ ಕೊಡಗು ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಕಚೇರಿಯನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಪೊಲೀಸರು ಮೊದಲು ತಪಾಸಣೆಯನ್ನು ನಡೆಸಿದ್ರು ಆನಂತರ ಪಿಎಫ್ಐ ಕಚೇರಿಯನ್ನು ಸೀಸ್ ಮಾಡಿದ್ದಾರೆ ಸೀಲ್ ಹಾಕಿ ಕಚೇರಿಯನ್ನು ಬಂದ್ ಮಾಡಿದ್ದಾರೆ ಅಧಿಕಾರಿಗಳು ಕೊಡಗು ಡಿಸಿ ಆದೇಶದ ಮೇರೆಗೆ ಕಚೇರಿಯನ್ನು ಸೀಸ್ ಮಾಡಲಾಗಿದೆ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಕಾರ್ಯಾಚರಣೆ ನಡೆಯತಾ ಇದೆ ಪೊಲೀಸರಿಂದ ಎಲ್ಲೆಲ್ಲಿ ಪಿಎಫ್ಐ ಎಸ್ಟಿಪಿಐ ಕಚೇರಿಗಳಿದೆಯೋ ಆ ಕಚೇರಿಯಲ್ಲಿ ಪರಿಶೀಲನೆ ನಡೆಯತಾ ಇದೆ ಕಚೇರಿಗಳನ್ನು ಸೀಸ್ ಮಾಡುತ್ತಿದ್ದಾರೆ ಇನ್ನು ಸಂಘಟನೆಗೆ ಸಂಬಂಧಪಟ್ಟ ಕಾರ್ಯಕರ್ತರ ಮನೆ ಮೇಲೂ ಕೂಡ ದಾಳಿಗಳು ನಡೆಯತಾ ಇದೆ ಚಿಕ್ಕಮಗಳೂರಿನಲ್ಲಿ ಪಿಎಫ್ಐ ಕಾರ್ಯಕರ್ತರ ಮನೆ ಮೇಲೆ ರೇಡ್ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಚಿಕ್ಕಮಗಳೂರಿನಲ್ಲಿ ಪಿಎಫ್ಐ ಕಾರ್ಯಕರ್ತರ ಮನೆ ಮೇಲೆ ರೇಡ್ ಬಿದ್ದಿದೆ ಜಿಲ್ಲಾಧಿಕಾರಿಗಳ ಸರ್ಚ್ ವಾರೆಂಟ್ ಆದೇಶದ ಮೇಲೆ ದಾಳಿ ನಡೆದಿದೆ ಆಲ್ದೂರಿನ ವಗಾರ್ ರಸ್ತೆಯಲ್ಲಿ ಆರಿಫ್ ಮನೆ ಮೇಲೆ ದಾಳಿ ಪಿಎಫ್ಐ ಜಿಲ್ಲಾಧ್ಯಕ್ಷ ಚಾಂದ್ ಪಾಷಾ ಮನೆ ಮೇಲೆ ದಾಳಿ ನಡೆದಿದೆ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಗೌಸ್ ಮುನೀರ್ ಮನೆ ಮೇಲೂ ದಾಳಿಯಾಗಿದೆ ನಿಷೇಧಿತ ಪಿಎಫ್ಐ ಚಟುವಟಿಕೆ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಪಿಎಫ್ಐ ಕಾರ್ಯಕರ್ತನ ಮನೆ ಮೇಲೆ ರೇಡ್ ಆಗಿದೆ ಜಿಲ್ಲಾಧಿಕಾರಿಗಳ ಸರ್ಚ್ ವಾರೆಂಟ್ ಆದೇಶದ ಮೇಲೆ ದಾಳಿ ನಡೆದಿದೆ ಆಲ್ದೂರಿನ ವಗಾರ್ ರಸ್ತೆಯಲ್ಲಿ ಆರಿಫ್ ಮನೆ ಮೇಲೆ ದಾಳಿ ಪಿಎಫ್ಐ ಜಿಲ್ಲಾಧ್ಯಕ್ಷ ಚಾಂದ್ ಬಾಷಾ ಮನೆ ಮೇಲೆ ದಾಳಿ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಗೌಸ್ ಮುನೀರ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಚಿಕ್ಕಮಗಳೂರಿನಲ್ಲಿ ಪಿಎಫ್ಐ ಕಾರ್ಯಕರ್ತರ ಮನೆ ಮೇಲೆ ಪೊಲೀಸರು ರೇಡ್ ನಡೆಸುತ್ತಾ ಇದ್ದಾರೆ ಯಾವ ರೀತಿ ನಡೆಯತಾ ಇದೆ ಈ ರೇಡ್ ಶ್ವೇತಾ ಬೆಳ್ಳಂಬೆಳಗ್ಗೆ ಪೊಲೀಸರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ದಾಳಿ ನಡೆಯಿತು ಏಕಕಾಲದಲ್ಲಿ ದಾಳಿ ನಡೆದಂತ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಪಿಎಫ್ಐ ಮತ್ತು ಎಸ್ಟಿಪಿಐ ಕಾರ್ಯಕರ್ತರಿಗೆ ಒಂದು ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಚಿಕ್ಕಮಗಳೂರಿನ ಬಸನಹಳ್ಳಿ ಪೊಲೀಸರು ಹಾಗೇನೆ ಆಲ್ದೂರಿನ ಪೊಲೀಸರು ಏಕಕಾಲದಲ್ಲಿ ದಾಳಿ ನಡೆಸಿರುವಂತದ್ದು ಅದರಲ್ಲೂ ಕೂಡ ಪಿಎಫ್ಐ ನ ಜಿಲ್ಲಾಧ್ಯಕ್ಷ ಚಾಂದ್ ಪಾಷಾ ಹಾಗೂ ಎಸ್ಟಿಪಿಐ ನ ಜಿಲ್ಲಾಧ್ಯಕ್ಷ ಗೌಸ್ ಮುನೀರ್ನ ಮನೆ ಮೇಲೆ ಏಕಕಾಲದಲ್ಲಿ ದಾಳಿ ನಡೆದಿರುವಂತದ್ದು ಅದರ ಜೊತೆಗೆ ಪಿಎಫ್ಐ ನ ಕಾರ್ಯಕರ್ತರಾಗಿರುವಂತಹ ಅವರ ಮನೆಗಳ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು ಪಿಎಫ್ಐ ನಿಷೇಧದ ಬೆನ್ನಲ್ಲೇ ಈ ರೀತಿ ಪೊಲೀಸರು ಏಕಕಾಲದಲ್ಲಿ ಸರ್ಚ್ ವಾರೆಂಟ್ ನ ಜಿಲ್ಲಾಧಿಕಾರಿಗಳು ನೀಡಿರುವಂತಹ ಸರ್ಚ್ ವಾರೆಂಟ್ ನ ಹಿನ್ನೆಲೆಯಲ್ಲಿ ಈಗ ದಾಳಿ ನಡೆಸಿರುವಂತದ್ದು ಅಧಿಕಾರಿಗಳು ಈಗ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರುವಂತದ್ದು ಬಸನಹಳ್ಳಿ ಹಾಗೂ ಆಲ್ದೂರಿನ ಪೊಲೀಸರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರುವಂತಹ ಒಂದು ವಿಶೇಷ ಅಧಿಕಾರಿಗಳ ತಂಡ ಏನಿದೆ ಅದು ಪಿಎಫ್ಐ ಹಾಗೆಯೇ ಎಸ್ಟಿಪಿಐ ಕಾರ್ಯಕರ್ತರ ಮನೆಗಳ ಮೇಲೆ ದಾಳಿ ನಡೆಸಿ ಅಲ್ಲಿ ಮನೆಗಳಲ್ಲೇ ಈಗ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿರುವುದು ಅದರ ಜೊತೆಗೆ ಮಲ್ಲಂದೂರಿನ ರಸ್ತೆಯಲ್ಲಿರುವಂತಹ ಎಸ್ಟಿಪಿಐ ಕಚೇರಿಗಳ ಮೇಲೂ ಕೂಡ ಪೊಲೀಸರು ದಾಳಿ ನಡೆಸಿರುವಂತದ್ದು ಎಸ್ಟಿಪಿಐ ಕಚೇರಿಯಲ್ಲಿ ಪಿಎಫ್ಐ ನ ಕಚೇರಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು ಪಿಎಫ್ಐ ಸಂಘಟನೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು ಅನ್ನೋ ಮಾಹಿತಿಯ ಅನುಮಾನದ ಹಿನ್ನೆಲೆಯಲ್ಲಿ ಪೊಲೀಸರು ಎಸ್ಟಿಪಿಐ ಕಚೇರಿ ಮೇಲೆ ದಾಳಿ ನಡೆಸಿ ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಕಾರ್ಯದಲ್ಲಿ ಪೊಲೀಸರು ತೊಡಗಿರುವಂತದ್ದು ಅದರ ಜೊತೆಗೆ ಪಿಎಫ್ಐ ಹಾಗೂ ಎಸ್ಟಿಪಿಐ ಕಾರ್ಯಕರ್ತರ ಮನೆ ಮೇಲೂ ಕೂಡ ದಾಳಿ ನಡೆಸಿರುವಂತ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳನ್ನ ಈಗ ಪೊಲೀಸರು ಹಾಗೆಯೇ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಗೌಸ್ ಮೌದ್ದೀನ್ ಗೌಸ್ ಮುನೀರ್ ಹಾಗೇನೆ ಪಿಎಫ್ಐ ನ ಚಾಂದ್ ಪಾಷಾ ಏನಿದ್ದಾರೆ ಅವರು ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಪೊಲೀಸರು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಗೈರಾದ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೂ ಕೂಡ ಈಗ ದಾಳಿ ನಡೆದಿರುವಂತದ್ದು ಶ್ವೇತಾ ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಚಿಕ್ಕಮಗಳೂರಿನಲ್ಲಿ ಪಿಎಫ್ಐ ಕಾರ್ಯಕರ್ತರ ಮನೆ ಮೇಲೆ ರೇಡ್ ನಡೆಸಿದ್ದಾರೆ ಪೊಲೀಸರು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಪಿಎಫ್ಐ ಬ್ಯಾನ್ ಬೆನ್ನಲ್ಲೇ ಪಿಎಫ್ಐ ಕಾರ್ಯಕರ್ತರ ಮನೆ ಮೇಲೆ ಪಿಎಫ್ಐ ಕಚೇರಿಗಳ ಮೇಲೆ ದಾಳಿ ನಡೀತಾ ಇದೆ ಕಚೇರಿಗಳನ್ನು ಸೀಸ್ ಮಾಡುತ್ತಿದ್ದಾರೆ ಪೊಲೀಸರು ಅಲ್ಲಿರುವಂತಹ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ
चिकमगलूर दृश्य पीएफआई कार्यकर्तर मने मेले रेड नडे पोलिस बंदोबस्त अधिकारी कड़े परिशील नडेसिदारे एशियानेट न्यूज नेटवर्क प्रस्तुति नीव नोड़ीरा एशियानेट सुवर्ण न्यूज। टोपी कंपनीगळ आईपीओ अल्लि हूडिके माडि दुड्डु कळ्कोंडवर नोडि हेद्रकोंडिद्दीरा बेस्ट आईपीओ हूडिके माडबेका फ्रीडम आप डाउनलोड माडि आईपीओ हूडिकेयल्लि एक्सपर्ट आगि।